ನಮಸ್ಕಾರ ವೀಕ್ಷಕರೇ, ಪ್ರಿಯಾ ಸುಚಿ ಚಾನೆಲ್ಗೆ ಸ್ವಾಗತ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನಿವತ್ತು ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ವಿಶೇಷವಾಗಿ ಮಾಡೋ ಅಂತಹ ಶೇಂಗಾ ಎಳ್ಳಿನ ಹೋಳಿಗೆ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬಹಳ ಸುಲಭವಾಗಿ ಮಾಡ್ಕೊಳ್ಬೋದು. ಯಾವತ್ತು ಹೋಳಿಗೆನೇ ಮಾಡದಲ್ಲೇ ಇರೋರು ಕೂಡ ಈ ಸುಲಭವಾದ ಶೇಂಗಾ ಎಳ್ಳಿನ ಹೋಳಿಗೆನ ಮಾಡ್ಕೊಳ್ಬೋದು. ರುಚಿ ಕೂಡ ಬಹಳ ಅದ್ಭುತವಾಗಿರುತ್ತೆ. ಈ ಹೋಳಿಗೆನ ನೀವು ಒಂದು 15 ರಿಂದ 20 ದಿನಗಳ ತನಕ ಹೊರಗಡೆನೆ ಇಟ್ಕೊಂಡು ತಿನ್ಬೋದು, ಕೆಡೋದೇ ಇಲ್ಲ. ಇದ್ರ ಹೂರ್ಣವನ್ನು ನೀವು ಇದನ್ನು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಆರಾಮವಾಗಿ 1 ರಿಂದ 1.5 ತಿಂಗಳ ತನಕ ಇಟ್ಕೊಂಡು ಮಾಡ್ಕೊಳ್ಬೋದು. ಬಹಳ ರುಚಿಯಾಗುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಸಂಕ್ರಾಂತಿ ಸ್ಪೆಷಲ್ ಶೇಂಗಾ ಎಳ್ಳಿನ ಹೋಳಿಗೆನ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಎಲ್ಲದಕ್ಕಿಂತ ಮುಂಚೆ ನಾವು ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ ಹೋಳಿಗೆ ಮಾಡೋದಕ್ಕೆ. ನಾನಿವತ್ತು ಗೋಧಿ ಹಿಟ್ಟಿನಲ್ಲಿ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಬೋದು. 1¼ ಕಪ್ನಷ್ಟು ಕಡಲೆ ಹಿಟ್ಟು, ಅಂದರೆ ಬಜ್ಜಿ ಬೋಂಡ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟು, 1/4 ಚಮಚದಷ್ಟು ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು 2-3 ಚಮಚದಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಚೆನ್ನಾಗಿ ಕಾಯಿಸ್ಕೊಂಡು ಹಾಕ್ಕೊಳ್ಬೇಕು. ಈಗ ಮೊದಲು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ಪೂನಿಂದ ಮಿಕ್ಸ್ ಮಾಡಿ ಆದಮೇಲೆ ಬೆರಳುಗಳ ಸಹಾಯದಿಂದ ಗಂಟನ್ನೆಲ್ಲ ಪುಡಿ ಪುಡಿ ಮಾಡ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. 1-2 ನಿಮಿಷ ಟೈಮ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ನಿಮಿಷಗಳ ಕಾಲ ಆದಮೇಲೆ ನೀವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಾದ್ಕೊಳ್ಬೇಕಾಗುತ್ತೆ. ಈ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿನೇ ನಾದ್ಕೊಳ್ಳಿ, ಹೋಳಿಗೆ ಮಾಡೋದಕ್ಕೆ ಈಸಿ ಆಗುತ್ತೆ. ತುಂಬ ಸಾಫ್ಟಾಗಿ ನಾದ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಒಂದು ಸ್ವಲ್ಪ ಗಟ್ಟಿಯಾಗಿನೇ ನಾದ್ಕೊಳ್ಳಿ. ನಾದಿ ಆದಮೇಲೆ ಇದನ್ನು ನಾವು 15 ರಿಂದ 20 ನಿಮಿಷಗಳ ಕಾಲ ರೆಸ್ಟ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ. ಅಲ್ಲಿವರೆಗೂ ನಾವು ಹೂರ್ಣವನ್ನು ಮಾಡ್ಕೊಂಡು ಬರೋಣ. ಈಗ ಹೂರ್ಣ ಮಾಡ್ಕೊಳ್ಳೋದಕ್ಕೆ ಮೊದಲು ಒಂದು ಕಡಾಯಿ ತಗೊಳ್ತಾ ಇದ್ದೀನಿ. ಈ ಕಡಾಯಿಗೆ ಒಂದು ಬಟ್ಟಲಲ್ಲಿ ನಾನು 1 ಕಪ್ನಷ್ಟು ಶೇಂಗಾ ತಗೊಂಡಿದ್ದೀನಿ. ನೀವು ಈ ಬಟ್ಟಲನ್ನು ಅಳ್ಟೆಗೆ ಇಟ್ಕೊಳ್ಳಿ, ಎಲ್ಲ ಪದಾರ್ಥಗಳನ್ನ ಇದರಲ್ಲೇ ಹಾಕ್ಕೊಳ್ಬೇಕು. ಈಗ ಶೇಂಗಾವನ್ನು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ಒಂದು 4 ರಿಂದ 5 ನಿಮಿಷ ಸಮಯ ಹಿಡಿಯುತ್ತೆ. ಆರಾಮವಾಗಿ ಮಧ್ಯಮ ಉರಿಯಲ್ಲಿ ಗ್ಯಾಸ್ನ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಈಗ ಇದನ್ನು ತಣ್ಣಗೆ ಮಾಡೋದಕ್ಕೆ ಒಂದು ತಟ್ಟೆಯಲ್ಲಿ ಹಾಕಿಡೋಣ. ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಸಿಪ್ಪೆ ಕೂಡ ನಾವು ತೆಗಿಬೇಕಾಗುತ್ತೆ. ಈಗ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಸಿಪ್ಪೆ ತೆಗೆದಿಟ್ಕೊಳ್ತೀನಿ. ಈಗ ಮತ್ತೆ ಅದೇ ಕಡಾಯಿಗೆ ನಾನು ಅದೇ ಕಪ್ಪಿನ ಅಳತೆಯಿಂದ 1 ಕಪ್ನಷ್ಟು ಒಣ ಕೊಬ್ಬರಿಯನ್ನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ಶೇಂಗಾ ಹೋಳಿಗೆಗೆ 3 ಪದಾರ್ಥಗಳನ್ನ ಇಂಪಾರ್ಟೆಂಟಾಗಿ ಹಾಕ್ತೀವಿ: ಶೇಂಗಾ, ಒಣ ಕೊಬ್ಬರಿ ಮತ್ತು ಬಿಳಿ ಎಳ್ಳು. ಈಗ ಶೇಂಗಾದು ಸಿಪ್ಪೆ ಕೂಡ ತೆಗೆದಾಗಿದೆ, ಒಣ ಕೊಬ್ಬರಿನೂ ಕೂಡ ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಇದೇ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಎಷ್ಟು ಗರಿಗರಿ ಆಗಿದೆ, ಇದು ಕೂಡ ತಣ್ಣಗಾಗಲಿ. ಈಗ ಮತ್ತೆ ಅದೇ ಕಡಾಯಿಗೆ ನಾನು 1 ಕಪ್ನಷ್ಟು, ಅಂದರೆ ಅದೇ ಅಳತೆಯ ಕಪ್ನಿಂದ 1 ಕಪ್ನಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ. ಚೆನ್ನಾಗಿ ಆರಿಸಿ ನೋಡಿ ತಗೊಳ್ಳಿ. ಈ ಬಿಳಿ ಎಳ್ಳನ್ನು ಕೂಡ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. 3 ರಿಂದ 4 ನಿಮಿಷಗಳ ಕಾಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಆ ಬಿಳಿ ಎಳ್ಳು ಉಬ್ಬುತ್ತೆ ಮತ್ತು ಚಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ, ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈಗ ತೋರಿಸ್ತೀನಿ ಎಳ್ಳು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಈ ರೀತಿಯಾಗಿ ಉಬ್ಬಿರಬೇಕು. ಈಗ ಇದನ್ನು ಇನ್ನೂ ಒಂದು ಸಪ್ರೇಟಾಗಿ ಒಂದು ತಟ್ಟೆಗೆ ಅಥವಾ ಒಂದು ಕಡಾಯಲ್ಲೇ ಇಟ್ಕೊಳ್ಳಿ. ಈಗ ಒಣ ಕೊಬ್ಬರಿ ಶೇಂಗಾದಲ್ಲಿ ಹಾಕ್ಕೊಂಡಿದ್ವಲ್ಲ, ಆ ಒಣ ಕೊಬ್ಬರಿನ 1/2ದಷ್ಟು ಬಿಳಿ ಎಳ್ಳಲ್ಲೂ ಕೂಡ ಹಾಕ್ಕೊಳ್ಳೋಣ. ಆಗ ರುಬ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈಗ ಶೇಂಗಾ ಮತ್ತು 1/2ದಷ್ಟು ಒಣ ಕೊಬ್ಬರಿಯನ್ನು ಮೊದಲು ಪುಡಿ ಮಾಡ್ಕೊಳ್ತೀನಿ. ಒನ್ ಟ್ರಿಪ್ನಲ್ಲಿ ಇದನ್ನು ಪುಡಿ ಮಾಡ್ಕೊಂಬಿಡೋಣ. ಪೂರ್ತಿ ಸಣ್ಣಗೆ ಪುಡಿ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಲೈಟಾಗಿ ತರತರಿ ಆಗಿರಲಿ, ಚೆನ್ನಾಗಿರುತ್ತೆ. ನೋಡಿ ಈ ಥರ. ಈಗ ಈ ಪುಡಿ ಆಗಿರೋದನ್ನು ಒಂದು ಅಗ್ಲವಾಗಿರೋ ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ನಾನು. ಶೇಂಗಾ ಮತ್ತು 1/2ದಷ್ಟು ಒಣ ಕೊಬ್ಬರಿಯನ್ನು ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಬಿಳಿ ಎಳ್ಳು ಮತ್ತು 1/2ದಷ್ಟು ಒಣ ಕೊಬ್ಬರಿಯನ್ನು ಇನ್ನೂ ಒಂದು ಟ್ರಿಪ್ನಲ್ಲಿ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಆಫ್ ಆನ್ ಮಾಡ್ಕೊಳ್ತಾ ಒಂದು 5 ರಿಂದ 10 ಸೆಕೆಂಡು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು, ಪುಡಿ ಪುಡಿ ಆಗಿಬಿಡುತ್ತೆ. ನೋಡಿ ಈ ಥರ ಇರಬೇಕು. ನಾವು ಮಾಡಿಟ್ಕೊಂಡಿರೋವಂಥ ಬಿಳಿ ಎಳ್ಳು ಮತ್ತು ಒಣ ಕೊಬ್ಬರಿ ಪುಡಿ ಹೀಗಿರಬೇಕು. ಈಗ ಇದಕ್ಕೆ ನಾನು ಬೆಲ್ಲ ಹಾಕ್ಕೊಳ್ಬೇಕು 3 ಕಪ್ನಷ್ಟು. ಅಂದರೆ ಯಾವ ಕಪ್ಪಿನ ಅಳತೆಯಿಂದ ಶೇಂಗಾ ಎಳ್ಳು ಒಣ ಕೊಬ್ಬರಿ ತೊಗೊಂಡಿದ್ನಲ್ಲ, ಅದೇ ಕಪ್ಪಲ್ಲಿ 3 ಕಪ್ನಷ್ಟು ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 3 ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ಳಿ,
ಅದಾದಮೇಲೆ ಇದೇ ಮಿಶ್ರಣಕ್ಕೆ ನಾವು ಏಲಕ್ಕಿ ಪುಡಿ ಕೂಡ ಹಾಕೊಂಡ್ಬಿಡೋಣ. ಈಗಲೇ ಒಂದು ಅರ್ಧ ಚಮಚ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಆದಮೇಲೆ ಮಿಕ್ಸರ್ ಜಾರ್ನ ತೊಗೊಂಡು ಇದನ್ನು ಒಂದು ಎರಡು ಮೂರು ಬ್ಯಾಚ್ನಲ್ಲಿ ಪೂರ್ತಿಯಾಗಿ ಆಫ್ ಆನ್ ಮಾಡ್ಕೊಳ್ತಾ ಒಂದು 5-5 ಸೆಕೆಂಡ್ ರುಬ್ಕೊಂಡ್ರೆ ಸಾಕಾಗ್ಬಿಡುತ್ತೆ. ಬೆಲ್ಲ ಪೂರ್ತಿಯಾಗಿ ಎಲ್ಲದ್ರ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಈಗ ಇದನ್ನು ಒಂದು ಮಿಕ್ಸರ್ ಜಾರ್ ತೊಗೊಂಡು ಒಂದು 2-3 ಬ್ಯಾಚ್ನಲ್ಲೇ ಗ್ರೈಂಡ್ ಮಾಡ್ಕೊಂಬಿಡೋಣ. ಗ್ರೈಂಡ್ ಮಾಡಿಬಿಟ್ರೆ ಶೇಂಗಾ ಎಳ್ಳಿನ ಹೋಳಿಗೆ ಹೂರ್ಣ ರೆಡಿ ಆಯಿತು ಅಂತಲೇ ಅರ್ಥ. ನಾನು ಕೂಡ ಈಗ ಮೊದಲನೇ ಟ್ರಿಪ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ಇನ್ನೂ 2 ಟ್ರಿಪ್ನಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಬಿಡ್ತೀನಿ. ಸ್ವಲ್ಪ ಆಫ್ ಆನ್ ಮಾಡ್ಕೊಳ್ತಾ ಪುಡಿ ಮಾಡ್ಕೊಳ್ಳಿ. ಬೆಲ್ಲ ಪೂರ್ತಿಯಾಗಿ ಸಣ್ಣಕ್ಕೆ ಪುಡಿಯಾಗಿ ಎಲ್ಲ ಪದಾರ್ಥಗಳ ಜೊತೆ ಚೆನ್ನಾಗಿ ಹೊಂದ್ಕೊಂಡ್ರೆ ಸಾಕು. ನೋಡಿ ಈಗ ಎಲ್ಲ ರುಬ್ಕೊಂಡಿದ್ದೀನಿ. ಹೂರ್ಣ ತಯಾರಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಹೂರ್ಣ ತಯಾರಾಗಿದೆ, ಎಷ್ಟು ಒಳ್ಳೆ ಆಯಿಲ್ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ಅಂತ ನೋಡಿ. ಥರ ಪ್ರೆಸ್ ಮಾಡಿದ್ರೇ ಗೊತ್ತಾಗುತ್ತೆ. ಇದನ್ನು ತುಂಬಿ ಹೋಳಿಗೆ ಮಾಡೋದಂತೂ ಬಹಳ ಸುಲಭ, ಮತ್ತು ರುಚಿ ಕೂಡ ಬಹಳ ಅದ್ಭುತವಾಗಿರುತ್ತೆ. ಈ ಹೂರ್ಣನ ನೀವು 1.5-2 ತಿಂಗಳು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಕೆಡೋದೇ ಇಲ್ಲ. ಈಗ ಹಿಟ್ಟು ಕೂಡ ನಾದಿ ಒಂದು 20 ನಿಮಿಷ ಆಯಿತು, ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಈಗ ನಾನು ಒಂದು ಸಣ್ಣ ತುಂಡನ್ನು ತಗೋತಿದ್ದೀನಿ ನೋಡಿ. ಹೋಳಿಗೆ ಮಾಡೋದಕ್ಕೆ ಇಷ್ಟು ಹಿಟ್ಟನ್ನ ತೊಗೊಂಡ್ರೆ ಸಾಕಾಗುತ್ತೆ. ನೀವು ದೊಡ್ಡ ದೊಡ್ಡ ಹೋಳಿಗೆ ಮಾಡಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಿಟ್ಟು ತೊಗೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನು ಹಚ್ಕೊಂಡು ಒಂದು ಸಣ್ಣ ಪೂರಿ ಸೈಜ್ಗೆ ನಾವು ಲಟ್ಟಿಸ್ಕೊಳ್ಬೇಕಾಗುತ್ತೆ. ಸೈಡ್ನಲ್ಲಿ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಳ್ಳಿ, ಮಧ್ಯೆ ಸ್ವಲ್ಪ ದಪ್ಪ ಇದ್ರೂ ಕೂಡ ನಡೆಯುತ್ತೆ. ಅಂಚಿನಲ್ಲಿ ನಾವು ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೋಬೇಕು. ಈಗ ನಾನು ಇದಕ್ಕೆ 1 ಚಮಚದಷ್ಟು ಹೂರ್ಣವನ್ನು ಹಾಕ್ಕೊಳ್ತಿದ್ದೀನಿ. ಶೇಂಗಾ ಮತ್ತು ಎಳ್ಳು ಒಣ ಕೊಬ್ಬರಿಯಿಂದ ಮಾಡಿರೋಂಥ ಹೂರ್ಣ ಈ ರೀತಿಯಾಗಿ ನೋಡಿ ಇದರ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು. ಬಹಳ ಸುಲಭ. ಹೊಸದಾಗಿ ಫಸ್ಟ್ ಟೈಮ್ ಶೇಂಗಾ ಹೋಳಿಗೆ ಮಾಡ್ತಿರೋರು ಕೂಡ ಈ ವಿಡಿಯೋ ನೋಡಿ ಪ್ರತಿಯೊಂದು ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ 100% ಪರ್ಫೆಕ್ಟ್ ಆಗಿರೋಂಥ ಶೇಂಗಾ ಎಳ್ಳಿನ ಹೋಳಿಗೆನ ತಯಾರಿಸ್ಬೋದು. ಇದನ್ನು ನೀವು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ, ಬಹಳ ಚೆನ್ನಾಗಿರುತ್ತೆ. ದಪ್ಪ ಕೂಡ ಲಟ್ಟಿಸ್ಕೊಂಡ್ರೆ ರುಚಿ ಭಾಳ ಚೆನ್ನಾಗಿರುತ್ತೆ, ಆದರೆ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಗರ್ಗರಿಯಾಗಿ ಬಹಳ ಚೆನ್ನಾಗಿ ಅನಿಸುತ್ತೆ. ನೋಡಿ ಹೋಳಿಗೆಯನ್ನು ನಾನು ಎಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡಿದ್ದೀನಿ. ಹೂರ್ಣ ಕೂಡ ಎಲ್ಲ ಕಡೆ ಸಮಾನವಾಗಿ ಹೋಗಿದೆ, ಒಂದು ಕಡೆನೂ ಹೆಚ್ಚು ಇನ್ನೊಂದು ಕಡೆ ಕಮ್ಮಿ ಆಗಿಲ್ಲ ನೋಡಿ, ಎಷ್ಟು ತೆಳ್ಳಗಿದೆ. ಈಗ ಇದನ್ನು ಬೇಯಿಸ್ಕೊಂಬಿಟ್ರೆ ಹೋಳಿಗೆ ರೆಡಿ ಆಯಿತು ಅಂತಲೇ. ತವ ಕೂಡ ಕಾದಿದೆ, ಹೋಳಿಗೆಯನ್ನು ಹಾಕಿದ್ದೀನಿ. ಎಣ್ಣೆ ಬೇಕಿದ್ರೆ ಹಾಕ್ಕೊಳ್ಬೋದು, ಹಾಕಿಲ್ಲಾಂದ್ರೂ ನಡೆಯುತ್ತೆ. ಯಾಕೆಂದರೆ ಶೇಂಗಾ ಎಳ್ಳು ಒಣ ಕೊಬ್ಬರಿ ಎಲ್ಲ ಎಣ್ಣೆ ಬಿಡುತ್ತೆ. ಬೇಕಿದ್ರೆ ಒಂದೊಂದು ಹನಿ ಹಾಕ್ಕೊಳ್ಳಿ ಸಾಕು. ಎರಡೂ ಸೈಡ್ಗೂ ಕೂಡ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಶೇಂಗಾ ಹೋಳಿಗೆ ಬಿಸಿ ಬಿಸಿ ತಿಂದರೂ ಚೆನ್ನಾಗಿರುತ್ತೆ, ತಣ್ಣಗಾದ್ಮೇಲೆ ತಿಂದರೂ ಚೆನ್ನಾಗಿರುತ್ತೆ, ಒಂದು ವಾರ ಬಿಟ್ಟು ತಿಂದರೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಇದೇ ಥರ ಉಳಿದಿರೋ ಎಲ್ಲ ಹೋಳಿಗೆಗಳನ್ನ ನೀವು ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬ ಈಸಿ ಆಗುತ್ತೆ. ನಾನು ತೋರಿಸಿರುವಂಥ ಇಷ್ಟು ಹೂರ್ಣದಲ್ಲಿ 100ಕ್ಕಿಂತ ಹೆಚ್ಚು ಹೋಳಿಗೆಗಳನ್ನ ನೀವು ಮಾಡ್ಕೊಳ್ಬೋದು. ನಿಮಗೆ ಅಷ್ಟೊಂದು ಹೋಳಿಗೆ ಬೇಡ ಅಂದರೆ ಎಲ್ಲ ಪದಾರ್ಥಗಳನ್ನ ಅರ್ಧ ಮಾಡ್ಕೊಂಡು ಕೂಡ ನೀವು ಹಾಕ್ಕೊಳ್ಬೋದು. ತುಂಬ ಸುಲಭವಾಗಿ ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು. ನೀವು ಇದನ್ನು ಸಂಕ್ರಾಂತಿ ಹಬ್ಬದಲ್ಲಿ ಒಂದ್ಸಲ ಮಾಡಿ ನೋಡಿ. ಮನೇಲಿರೋರೆಲ್ಲ ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ನೋಡಿ ನಾನು ಇನ್ನೂ ಒಂದು ಹೋಳಿಗೆಯನ್ನು ಯಾವ ರೀತಿಯಾಗಿ ಮಾಡೋದಂತ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಯಾವ ರೀತಿಯಾಗಿ ತುಂಬೋದು ಅಂತ ನೀವು ಮತ್ತೆ ವಿಡಿಯೋನ ಪ್ಲೇ ಮಾಡಿ ನೋಡ್ಕೊಳ್ಳಿ. ಖಂಡಿತವಾಗ್ಲೂ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ನೋಡಿ ಹೋಳಿಗೆ ಲಟ್ಟಿಸಿ ರೆಡಿ ಆಗಿದೆ. ಈಗ ಇದನ್ನು ಬೇಯಿಸ್ಕೊಂಬಿಟ್ರೆ ಆಗೋಯ್ತು, ಬಹಳ ಸುಲಭ. ನಿಮಗೆಲ್ಲರಿಗೂ ಇವತ್ತು ನಾನು ತೋರಿಸಿರುವಂತಹ ಈ ಸಂಕ್ರಾಂತಿಯ ವಿಶೇಷ ಶೇಂಗಾ ಎಳ್ಳಿನ ಹೋಳಿಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಮಾಡಿ. ಅದೇ ರೀತಿಯಾಗಿ ನಮ್ಮ ಹಳೆ ಕಾಲದ ಅಡುಗೆಗಳನ್ನ ನಾವು ಇನ್ನೂ ಹೆಚ್ಚು ಹೊಸ ಪೀಳಿಗೆಗೆ ಕಲಿಸ್ಬೇಕಂದ್ರೆ ನೀವು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೂ ಕೂಡ ಈ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ಳಿ. ಅವರು ಕೂಡ ಸಂಕ್ರಾಂತಿಯ ಹಬ್ಬದ ದಿನ ಈ ಸ್ಪೆಷಲ್ ರೆಸಿಪಿಯನ್ನ ಟ್ರೈ ಮಾಡಿ ಎಂಜಾಯ್ ಮಾಡಲಿ. ಈಗ ನೋಡಿ ಈ ಹೋಳಿಗೆ ಎಷ್ಟು ಸಾಫ್ಟ್ ಆಗಿದೆ. ಇದನ್ನ ತುಪ್ಪ ಹಚ್ಕೊಂಡು ತಿಂತಾ ಇದ್ರೆ ಆಹಾ, ಬಹಳ ರುಚಿಯಾಗಿರುತ್ತೆ. ಕೊನೆಯಲ್ಲಿ ನಮ್ಮ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಸಂಕ್ರಾಂತಿ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.